ಪುರಾತನ ಕಾಲದಲ್ಲಿ ಹಲ್ಲುಗಳನ್ನು ಉಜ್ಜಲು ಬೇವಿನ ಕಡ್ಡಿ ಉಪಯೋಗಿಸಲಾಗುತ್ತಿತ್ತು. ಆದರೆ ಇತ್ತೀಚಿನ ದಿನಗಳಲ್ಲಿ ನಾನಾ ವಿಧದ ಟೂತ್ ಪೇಸ್ಟ್ಗಳು, ಟೂತ್ ಬ್ರಷ್ಗಳು ಬಂದಿವೆ. ಈಗ ಬೇವಿನ ಕಡ್ಡಿಯನ್ನು ಉಪಯೋಗಿಸುವುದು ವಿರಳವಾಗಿ ನಾವು ಕಾಣಬಹುದು. ಹಲ್ಲಿನ ಆರೋಗ್ಯಕ್ಕೆ ಬೇವಿನ ಕಡ್ಡಿ ಹೇಗೆ ಸಹಕಾರಿ ಎಂಬುದನ್ನು ತಿಳಿದುಕೊಳ್ಳೋಣ. ಬೇವಿನ ಕಡ್ಡಿಗಳು ಹಲ್ಲಿನ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಇದರಿಂದ ನಿಯಮಿತವಾಗಿ ಹಲ್ಲು ಜುತ್ತಾ ಬಂದರೆ ಹಲ್ಲು ಶುಭ್ರವಾಗಿರುತ್ತದೆ. ಬೇವಿನ ಕಡ್ಡಿಯನ್ನು ಜಗಿದಾಗ ಒಸರುವ ರಸ ಬಾಯಿಯಲ್ಲಿರುವ ಲಾಲಾರಸದೊಂದಿಗೆ ಸೇರಿ ಅದ್ಭುತವಾದ ಬ್ಯಾಕ್ಟೀರಿಯಾ ನಿರೋಧಕ ದ್ರವವಾಗುತ್ತದೆ. ಇದು ಬ್ಯಾಕ್ಟೀರಿಯಾಗಳನ್ನು ತಕ್ಷಣವೇ ಕೊಂದು ಬಾಯಿಯ ಸ್ವಚ್ಛತೆ ಕಾಪಾಡುತ್ತದೆ. ಈ ದ್ರವಕ್ಕೆ ಕೆನ್ನೆಯ ಒಳಭಾಗ, ವಸಡು, ನಾಲಿಗೆ ಮೊದಲಾದ ಕಡೆಗಳಲ್ಲಿ ಉರಿಯೂತದಿಂದ ಉಂಟಾಗುವ ಗುಳ್ಳೆ, ಕಡಿತ ಮೊದಲಾದವುಗಳನ್ನು ನಿವಾರಿಸುವ ಶಕ್ತಿ ಇದೆ. ಈ ದ್ರವವನ್ನು ನುಂಗದೆ ಉಗಿಯಬೇಕು. ಬಳಿಕ ತಣ್ಣೀರಿನಲ್ಲಿ ಬಾಯಿ ಮುಕ್ಕಳಿಸಬೇಕು. ಕಡ್ಡಿಯನ್ನು ಅಡ್ಡಕ್ಕೆ ಸೀಳಿ ನಾಲಿಗೆ ಸ್ವಚ್ಛಗೊಳಿಸಬಹುದು. ಒಂದು ಬೇವಿನ ಕಡ್ಡಿಯನ್ನು ಒಂದು ಬಾರಿ ಮಾತ್ರ ಬಳಸಿ, ಏಕೆಂದರೆ ಒಂದು ಬಾರಿಯ ಉಪಯೋಗದಲ್ಲಿಯೇ ಇದರ ರಸವೆಲ್ಲ ಹೋಗಿರುತ್ತದೆ. ಮುಂದಿನ ಬಾರಿ ಹೊಸ ಕಡ್ಡಿಯನ್ನೇ ಉಪಯೋಗಿಸಿ. ಇನ್ನೂ ಹೆಚ್ಚಿನ ಸೌಂದರ್ಯ ಮತ್ತು ಆರೋಗ್ಯ ಸಂಬಂಧಿತ ಸಲಹೆಗಳಿಗಾಗಿ ಮನೆಮದ್ದು ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಹಾಕಿ. ಧನ್ಯವಾದಗಳು.